ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಣ್ಣಿನ ಪಾತ್ರೆ ಅಡುಗೆಗಳು ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಆಂಧ್ರ ಸ್ಟೈಲ್ನಲ್ಲಿ ತುರಿದ ಉಪ್ಪಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ಪೈಸಿಯಾಗಿ ಕೂಡ ಇರುತ್ತೆ ಬನ್ನಿ ಹಾಗಾದರೆ ಮಾಡುವ ಒಂದು ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಎರಡು ದೊಡ್ಡ ಮಾವಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೆ ಅದನ್ನು ಕಪ್ಪಿನಲ್ಲಿ ಅಳತೆ ಮಾಡಿ ಹಾಕ್ತೀನಿ ನೀವು ಯಾವ ಕಪ್ಪಿನ ಅಳತೆಯಲ್ಲಿ ಮಾವಿನಕಾಯಿ ತುರಿದಿಟ್ಕೊಂಡಿರ್ತಿರೋದು ತುರಿದಿರೋ ಅಳತೆ ಮಾಡಿ ಹಾಕಬೇಕು ಈ ಇಟ್ಕೊಂಡಿರೋ ಮಾವಿನಕಾಯಿನ ಕರೆಕ್ಟಾಗಿ ನಾಲ್ಕು ಕಪ್ನಷ್ಟು ಹಾಕ್ತೀನಿ ನಾನು ಇಲ್ಲಿ ಸಣ್ಣ ಸೈಜಿನ ಕಪ್ನೇ ತೊಗೊಂಡಿದ್ದೀನಿ ಅದರಲ್ಲಿ ಅದರಿಂದ ನಾಲ್ಕು ಕಪ್ನಷ್ಟು ಹಾಕ್ತಾಯಿದ್ದೀನಿ ಅಳತೆ ಮಾಡಿ ಹಾಕೋದ್ರಿಂದ ಒಂದು ಉಪ್ಪು ಖಾರ ಹಾಕೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಇಲ್ಲಿ ಯಾವ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತೀನಿ ಇದು ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ನಷ್ಟು ಉಪ್ಪು ಹಾಕ್ತೀನಿ ನಿಮ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ಅಂತ ಅನಿಸಿದರೆ ಕಡಿಮೆ ಕೂಡ ಮಾಡ್ಕೊಳ್ಳಿ ಆನಂತರ ಒಂದು ಕಪ್ನಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಸಾಸಿವೆನ ಸಾಸಿವೆ ಪುಡಿ ಹಾಕ್ತೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಇಲ್ಲಿ ನಾನು ಮೆಂತೆನ ಹುರಿದಿಟ್ಕೊಂಡಿದ್ದೆ ಅದನ್ನ ನುಣ್ಣಗೆ ಪುಡಿ ಮಾಡಿಕೊಂಡು ಹಾಕ್ತೀನಿ ಈ ಮೆಂತೆನ ಜಾಸ್ತಿ ಹಾಕೋಕೆ ಹೋಗಬಾರ್ದು ಯಾಕೆಂದರೆ ತುಂಬ ಹುಳಿಯಾಗಿಬಿಡುತ್ತೆ ಇದು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಆಗಿರೋದ್ರಿಂದ ಉಪ್ಪು ಖಾರ ಇಲ್ಲೆಲ್ಲ ಸಮ ಪ್ರಮಾಣದಲ್ಲೇ ಹಾಕ್ತಾರೆ ಅದು ಒಂಥರ ಸ್ಪೈಸಿಯಾಗಿ ತುಂಬ ರುಚಿ ಕೊಡುತ್ತೆ ನಾಲ್ಗೆಗೂ ಕೂಡ ರುಚಿ ಕೊಡುತ್ತೆ ನಿಮ್ಗೇನಾದರೂ ಉಪ್ಪು ಸ್ವಲ್ಪ ಜಾಸ್ತಿ ಅಂತ ಅನಿಸಿದರೆ ಕಡಿಮೆ ಕೂಡ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ತಿನ್ನೋಕೆ ಇಷ್ಟಪಡ್ತಿರಲ್ಲ ಒಬ್ಬೊಬ್ರು ಆದರೆ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿನ ಮಾಡಿದರೆ ಇದನ್ನ ಸಮ ಪ್ರಮಾಣದಲ್ಲೇ ಹಾಕ್ತಾರೆ ಉಪ್ಪು ಖಾರಾನ ಈಗ ನಾನು ಹುರಿದು ಪುಡಿ ಮಾಡಿಟ್ಕೊಂಡಿರೋ ಮೆಹೇನ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹಾಕ್ತೀನಿ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ತೀನಿ ಟೇಬಲ್ ಚಮಚದಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇದಕ್ಕೆ ಎಣ್ಣೆ ಹಾಕಾದ ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಸೆಡಿತಿದ್ದಂಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತೀನಿ ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಒಂದು ಚಿಟಿಕೆಯಷ್ಟು ಇಂಗು ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕಬೇಕು ಇದಕ್ಕೆ ಒಗ್ಗರಣೆಗೆ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಅರ್ಶಿಣ ಪುಡಿನ ಆ ನಂತರ ನಾವು ಒಗ್ಗರಣೆ ಆರೋದಕ್ಕೆ ಬಿಡಬೇಕು ಈಗ ಇದನ್ನ ಮಿಕ್ಸ್ನ ಚೆನ್ನಾಗಿದಕ್ಕೆ ಮಾವಿನಕಾಯಿ ತುರಿದಿರೋದನ್ನ ಇದಕ್ಕೆಲ್ಲ ಪದಾರ್ಥಗಳನ್ನು ಹಾಕಿದ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದ್ಕೊಂದು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈ ತಣ್ಣಗಾಗಿರೋ ಒಗ್ಗರಣೆನ ಹಾಕಬೇಕು ಆಮೇಲೆ ಇದನ್ನ ನಾವು ಮಾಡಿದ ತಕ್ಷಣ ತಿನ್ನೋಕ್ಕಾಗಲ್ಲ ಒಂದು ಎರಡರಿಂದ ಮೂರು ದಿನದವರೆಗೂ ಇದನ್ನ ಹಾಗೆ ಬಿಡಬೇಕು ತೋತಾಪುರಿ ಮಾವಿನಕಾಯಿದ್ದು ಹಾಕಿದರೆ ಒಂದು ಹತ್ತರಿಂದ ಹನ್ನೆರಡು ದಿನದವರೆಗೂ ಇಟ್ಕೋಬೋದು ಹುಳಿ ಮಾವಿನಕಾಯಿನ ಬಳಸಿದರೆ ಇದನ್ನ ವರ್ಷಾನ್ಗಟ್ಲೆ ಕೂಡ ಈ ಒಂದು ಮೆಥಡ್ನಲ್ಲಿ ಹಾಕಿದರೆ ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಕೆಡೋ ಕೆಡೋದೂ ಇಲ್ಲ ಒಂದು ಗ್ಲಾಸ್ ಬಾಟಲ್ನಲ್ಲಿ ಹಾಕಿಟ್ರೆ ಆರಾಮಾಗಿ ನಾವು ವರ್ಷಾಂಗ್ಲೆ ಇಟ್ಕೊಂಡು ತಿನ್ಬೋದು ಕೆಲವೊಬ್ರು ಹುಳಿ ಇಷ್ಟಪಡ್ತಿರಲ್ಲ ಅವಾಗ ನಾವು ತೋತಾಪುರಿ ಕಾಯಿಂದ ಕೂಡ ಹಾಕ್ಬೋದು ಅದೊಂದು ಹದಿನೈದು ದಿನದವರೆಗೂ ಅಷ್ಟೇ ಇಟ್ಕೊಂಡು ತಿನ್ನಕ್ಕೆ ಬರುತ್ತೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ತಣ್ಣಗಾಗಿರೋ ಒಗ್ಗರಣೆನ ಹಾಕಬೇಕು ಒಗ್ಗರಣೆನ ಪೂರ್ತಿ ತಣ್ಣಗಾದ್ಮೇಲೇನ ಹಾಕೊಳ್ಳಿ ಇಲ್ಲಾಂದರೆ ಉಪ್ಪಿನಕಾಯಿ ಹೋಗಿಬಿಡತ್ತೆ ಬಿಸಿ ಇರುವಾಗ್ಲೇನ ಹಾಕಿದರೆ ಈಗ ನಾನು ಒಗ್ಗರಣೆನ ತಣ್ಣಗಾಗಿದೆ ಹಾಕ್ತಾ ಇದ್ದೀನಿ ನೋಡಿ ಕಲರ್ ಕೂಡ ಇದು ಚೆನ್ನಾಗಿ ಬರುತ್ತೆ ನಾವು ಒಗ್ಗರಣೆನ ಇದನ್ನ ಪೂರ್ತಿ ತಣ್ಣಗಾದ್ಮೇಲೆ ಹಾಕಿ ಮಿಕ್ಸ್ ಇದು ಇವತ್ತು ಗೊತ್ತಾಗಲ್ಲ ಮಾರದ ದಿನಕ್ಕೆ ಒಂದು ಎರಡು ದಿನ ಬಿಟ್ಟು ನೋಡಿದಾಗ ಕಲರ್ ಸಖತ್ತಾಗಿ ಬಂದಿರುತ್ತೆ ಈ ಒಗ್ಗರಣೆ ಹಾಕಿರೋದ್ರಿಂದ ಈ ಉಪ್ಪಿನಕಾಯಿದ್ದು ಈಗ ನಾನು ಒಂದೆರಡರಿಂದ ಮೂರು ದಿನದವರೆಗೂ ಬಿಟ್ಟ ನಂತರ ನಿಮಗೆ ತೋರಿಸ್ತೀನಿ ಉಪ್ಪಿನಕಾಯಿ ಇದು ಹೇಗಾಗಿದೆ ಅಂತ ಈ ತುರ್ದು ಇಟ್ಕೊಂಡಿರೋ ಹುರಿದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದ್ರಿಂದ ಇದು ಕೆಲವೊಬ್ಬರಿಗೆ ವಯಸ್ಸಾದವ್ರಿಗೆ ಉಪ್ಪಿನಕಾಯಿ ತಿನ್ನೋಕೆ ಆಗ್ತಿರಲ್ಲ ಕೂಡ ಇದು ಒಂದು ಒಳ್ಳೆ ರುಚಿ ಕೊಡುತ್ತೆ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಈ ತುಪ್ಪ ಮತ್ತು ಈ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ನಾಲ್ಗೆಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಾನೀಗ ಮಾರನೇ ದಿನಕ್ಕೆ ನಿಮಗೆ ಎರಡು ದಿನ ಬಿಟ್ಟು ತೋರಿಸ್ತೀನಿ ಈಗ ನೋಡಿ ನಾನು ಎರಡು ದಿನದ ನಂತರ ನಾನು ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅಷ್ಟೇ ರುಚಿ ಕೂಡ ಪರ್ಫೆಕ್ಟ್ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು